ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಜಿ ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು ಇದ್ದಾರೆ ಸರ್ ಈಗ ಕೋವಿಡ್ ಹಬ್ತಾರೆಂತ ಹಿನ್ನೆಲೆಯಲ್ಲಿ ಪಾದಯಾತ್ರೆಯನ್ನು ತಡಿಬೇಕು ನಿಲ್ಲಿಸಬೇಕು ಅಂತ ಹೇಳಿ ಸರ್ಕಾರ ನೋಟಿಸ್ ಅನ್ನು ಕೊಟ್ಟಿದೆ ಎಸ್ ಎಂ ಕೃಷ್ಣ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೋರ್ಟ್ ಕೂಡ ಹೇಳಿದೆ ಇಷ್ಟಾಗ್ಲೂ ಕೂಡ ಪಾದಯಾತ್ರೆಯನ್ನು ಮುಂದುವರಿಸುವಂತಹ ತೀರ್ಮಾನಕ್ಕೆ ನಿಮ್ಮ ಅಭಿಪ್ರಾಯ ಏನು ಇದೆಲ್ಲ ಕೂಡ ನಮ್ಮ ನಾಯಕರು ಅದನ್ನ ಬಗ್ಗೆ ತೀರ್ಮಾನ ಮಾಡ್ತಾರೆ ಮುಂದುವರಿಸಬೇಕಾ ಬೇಡವಾ ಅಂತ ಹೇಳಿ ಆದ್ರೆ ನಾವು ಕೇಳುವಂತದ್ದು ಸರ್ಕಾರ ತನ್ನ ಕೆಲಸವನ್ನು ಯಾಕೆ ನಿರ್ವಹಿಸುವುದಿಲ್ಲ ಕನ್ನಡಿಗರಿಗೆ ರೈತರಿಗೆ ಪ್ರಯೋಜನ ಆಗುವ ಮೇಕದಾಟು ಯೋಜನೆ ನಾವು ಚಾಲನೆ ಕೊಡ್ತೇವೆ ಅಂತ ಹೇಳಿ ಯಾಕೆ ಇನ್ನು ಕೂಡ ಮಾತು ಜನಪರವಾಗಿ ಹೇಳುವುದಿಲ್ಲ ಸರ್ಕಾರ ಯಾವ ಜವಾಬ್ದಾರಿ ಸರ್ಕಾರ ಇದ್ದುಕೊಂಡು ಅವರ ಕೆಲಸ ಏನಂದಿಲ್ಲ ನಾವು ಈ ಯೋಜನೆ ಜಾರಿ ಮಾಡ್ತೇವೆ ನೀವು ಅದನ್ನು ಕೈಬಿಡಿ ಅಂತ ಹೇಳುವ ಮಾತು ಸರ್ಕಾರ ಹೇಳಬೇಕು ಆ ಕೆಲಸವನ್ನು ಸರ್ಕಾರ ಮಾಡಲಿ ಈಗ ಒಂದು ಹಂತದಲ್ಲಿ ಈಗಾಗಲೇ ನೀವು ಕೂಡ ಆರೋಗ್ಯ ಸಚಿವರಾಗಿರುವಂತ ಕೆಲಸ ಮಾಡಿದಂತವರು ಹೋರಾಟ ಮಾಡಲಿಕ್ಕೆ ಸಮಯ ಇದೆ ಪಾದಯಾತ್ರೆ ಮಾಡಲಿಕ್ಕೆ ಸಾಕಷ್ಟು ಸಮಯ ಇದೆ ಇಂಥ ಸಂದರ್ಭದಲ್ಲಿ ಅಂದ್ರೆ ಓಮಿಕ್ರಾನ್ ಕೋವಿಡ್ ಸ್ಪ್ರೆಡ್ ಆಗುವಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಸರಿ ಯಾಕಂದ್ರೆ ಈಗಾಗಲೇ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ ಈಗಾಗಲೇ ಪಾದಯಾತ್ರೆ ಪ್ರಾರಂಭ ಮಾಡಿದ ಘೋಷಣಾದ ನಂತರ ಈ ಸರ್ಕಾರ ಕರ್ಫ್ಯೂ ಲಾಕ್ಡೌನ್ ಎಲ್ಲ ಮಾಡಿದೆ ಇವತ್ತು ನಾವು ಈಗಾಗಲೇ ಹೇಳಿದ್ದೇವೆ ಇವತ್ತು ಲಕ್ಷಾಂತರ ಮಂದಿ ಟೆಸ್ಟ್ ಮಾಡಿ ಕೆಲವೇ 10000 15000 ಇವತ್ತು ಪಾಸಿಟಿವ್ ಬಂದು ಯಾರು ಕೂಡ ಏನು ಐಸಿಯು ಮತ್ತು ವೆಂಟಿಲೇಟರ್ ಎಲ್ಲಿ ಕೂಡ ಇಲ್ಲ ಸೋ ಇವತ್ತು ಪಾಸಿಟಿವ್ ಅಥವಾ ಕೇಸಸ್ ಇರಬಹುದು ಅದು ಯಾವುದೇ ಮಾರಕ ರೋಗ ಆಗುವಂಥ ರೋಗ ಅಲ್ಲ ಅಂತ ಈಗಲೇ ದೃಢಪಟ್ಟುವಂಥ ವಿಚಾರ ಇವತ್ತು ಆಗಿದೆ ಮತ್ತು ಪ್ರೋಟೋಕಾಲ್ ನಿಯಮ ಪ್ರಕಾರ ಇವತ್ತು ಪಾದಯಾತ್ರೆ ಅವಕಾಶ ಇವತ್ತು ಕೊಡಬೇಕಾಗ್ತದೆ ಆದರೆ ಈ ಪಾದಯಾತ್ರೆ ಇದೆಲ್ಲ ಇರಲಿ ಸರ್ಕಾರದ ಜವಾಬ್ದಾರಿ ಏನು ಸರ್ಕಾರ ಈ ಒಂದು ಯೋಜನೆಗೆ ಚಾಲನೆ ಕೊಡಲಿ ನನ್ನ ಪ್ರಶ್ನೆ ಇಷ್ಟೇ ನೀವು ಆರೋಗ್ಯ ಸಚಿವರಾಗಿ ಕೆಲಸ ಮಾಡ್ತಿರುವಂತದ್ದು ಮಾಸ್ಕ್ ಸಾಮಾಜಿಕ ಅಂತರ ಇಲ್ಲದನ್ನ ಹೇಗೆ ಸಮರ್ಥನೆ ಮಾಡ್ಕೋತೀರಾ ಸರ್ ಖಂಡಿತ ನಾವು ಹೇಳಿದೆವಲ್ಲ ಏನಾದರೂ ಇದು ಜನರಿಗೆ ಮಾರಕವಾಗಿದ್ರೆ ಎಲ್ಲ ಆ ಸ್ಟಾಪ್ ಮಾಡಿ ಆಗ್ತದೆ ಈಗ ಅಲ್ಲಿ ಇವತ್ತು ಪ್ರಶ್ನೆ ಏನಿದೆ ಯಾರು ಕೂಡ ಐಸಿಯು ಬೆಡ್ ಮತ್ತು ಆಕ್ಸಿಜನ್ ಬೆಡ್ ಅಲ್ಲಿ ಯಾರು ಕೂಡ ಇಲ್ಲ ಇದು ರೋಗ ಬಂದು ಇವತ್ತು ಹೋಗ್ತದೆ ಆದ ಕಾರಣ ಸರ್ಕಾರ ಇದನ್ನೆಲ್ಲ ಮನಗೊಂಡು ಸರ್ಕಾರ ಒಂದು ತೀರ್ಮಾನ ತಗೊಳ್ಳಿ ಮೇಕೆದಾಟು ಯೋಜನೆ ಚಾಲನೆ ಕೊಡ್ತೇವೆ ಅಂತ ಹೇಳಿ ಇದಿಷ್ಟು ಯುಟಿ ಖಾದರ್ ಅವರ ಮಾತಾಗಿದೆ ಕ್ಯಾಮೆರಾ ಪರ್ಸನ್ ಸಂದೀಪ್ ಜೊತೆ ಹನುಮಂತ ದುರ್ಗದ ಕಸ್ತೂರಿ ನ್ಯೂಸ್ ರಾಮನಗರ